सुवर्ण हेलो अप्पाजी ऑफिस के नान फोन ಮಾಡಿದೆ ನೀನು ಅಲ್ಲಿ ಇರಲಿಲ್ಲ ಎಲ್ಲಿದ್ದೀಯಾ ಈಗ ಅಪ್ಪಾಜಿ ಅದು ನಾನು ರಜನಿ ಆಚೆ ಬಂದಿದ್ದೀವಿ ಯಾಕೋ ಏನಾಯ್ತು ನಾನು ರಜನಿ ಜೊತೆಗೆ ಇದ್ದೀವಿ ಅಪ್ಪಾಜಿ ಕೊಡು ಅವಳಿಗೆ ಆಯ್ತು ಅಪ್ಪಾಜಿ ಮಾತಾಡಬೇಕಂತ ಮಾವ ರಜನಿ ಎಲ್ಲಿದ್ದೀರಾ ಇಬ್ರು ಬಟ್ಟಿ ಅಂಕಲ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ ಮಾವ ಹೌದಾ ಯಾಕೆ ಫೈಲ್ ಕೊಟ್ರು ಮಾವ ನಿಜವಾದ ಅಪರಾಧಿ ಸಿಕ್ಕಾಕೊತಾನೆ ಹೌದಾ ಗುಡ್ ಫೈಲ್ ಇದೆಯಾ ನಿನ್ನತ್ರ ಇದೆ ಓದ್ತೀನಿ ಈಗ ದಯವಿಟ್ಟು ಬೇಡ ಮೊದಲು ಮನೆಗೆ ಬನ್ನಿ ನೀವು ಅಲ್ಲಿ ಹೆಚ್ಚುತ್ತಿರಬಾರದು ಏನೇ ಮಾಡೋದಿದ್ರು ಮನೆಗೆ ಬಂದ್ ಮಾಡು ಅಲ್ಲಿ ಇದ್ದಷ್ಟು ಅಪಾಯ ವಿಷ್ಣು ಕೊಡು ಫೋನು ಸರಿ ಮಾವ ಅಪ್ಪಾಜಿ ವಿಷ್ಣು ಕೂಡಲೇ ಹೊರಟು ಮನೆಗೆ ಬಾ ಅಲ್ಲಿ ಇರಬೇಡ ಇಮ್ಮಿಡಿಯೇಟ್ ಆಗಿ ಮನೆಗೆ ಬಾ ಹೊರಡು ಸರಿ ಅಪ್ಪಾಜಿ ಹೇಳಿದ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಬದುಕೋಕೆ ಅನ್ಫಿಟ್ ನೀವು ಅವಿವೇಕಿಗಳನ್ನ ತಂದು ಏಕಷ್ಟಿತ್ತು ಒಂದು ಹೆಣ್ಣಿನ ಕಾಲು ಮುರಿಯೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಪ್ಪ ಅಣ್ಣ ನಿಮ್ಮ ಮಗ ಅಡ್ಡ ಬಂದ್ರಣ ಏನು 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 ನನ್ನ ಮಗ ಅಡ್ಡ ಬಂದ ನನಗೆ ನನ್ನ ಮಗ ಸೊಸೆ ಮುಖ್ಯ ಅಲ್ಲ ನನ್ನ ಸಾಮ್ರಾಜ್ಯ ಮುಖ್ಯ ಇಬ್ಬರು ಕಾಲು ಮುರಿಬೇಕಾಗಿತ್ತು ಆಸ್ಪತ್ರೆಯಲ್ಲಿ ಅಕ್ಕಪಕ್ಕ ಮಲಗುತ್ತಿದ್ದೆ ಒಳ್ಳೆ ಅವಕಾಶನ ಹಾಳು ಮಾಡಿಬಿಟ್ರಲ್ಲ ಅಯೋಗ್ಯರ ಬೀಸೋ ದೊಣ್ಣೆ ಕೈಯಿಂದ ಜಾರಬಾರದು ನಾವು ಜಾರಿ ಬೀಳ್ತೀವಿ ಎಡ ಫೋನು ನಿಮ್ಮಿಂದ ಆಗಲ್ಲ ಅಂತ ಗೊತ್ತಾಗೋಯ್ತು रजनी अमायकर नमल उसी देवरी अस्तिव नमस्कार पूजे बिड़ला रजनी वेस्ट आगे इन फैल जो बर्ता बर ರತ್ನವರ್ ಬಂದಿದ್ದಾರೆ ನಿಮ್ಮ ಬೀಗರು ಬರಗಾಲದಲ್ಲಿ ಒಂದು ಜಾತ್ರೆ ಯಾಕೆ ಬಂದವಳು ಗೊತ್ತಿಲ್ಲ ಮನೆಗೆ ಬಂದವರನ್ನ ಯಾಕೆ ಬಂದ್ರಿ ಅಂತ ಕೇಳಕಾಗುತ್ತಾ ಕೂಡ್ತಿರೋ ಬಂದೆ ನೀವಿನ್ನು ಬಂದಿಲ್ವಾ ಅಂತ ಕೇಳ್ತಾ ಇದ್ರು ಮೊದಲೇ ರತ್ನವರು ಅಂತಾರ ಬಂದ್ರೆಡೆ ಮಾತಾಡಿ ಬನ್ನಿ ಬರಬಾರದ ಹೊತ್ತಲ್ಲಿ ಬಂದು ಬಿಡ್ತಾರೆ ಯಾಕೆ ಬಂದ್ಲೋ ತಲೆ ಹರಟೆ ಬಂದು ಮಾತಾಡಿ ಏನು ಆರ್ಡರ್ ಮಾಡ್ತಿದ್ದೀಯಾ ನಮ್ಮ ಪರಿಸ್ಥಿತಿ ಹೇಗೆ ಇರಲಿ ಬೀಗ್ರೋ ಅವರು ನಮ್ಮ ಮಗಳು ಅವರ ಮನೆಯಲ್ಲಿ ಇದ್ದಾಳೆ ಮೊದಲ ರತ್ನ ಅವರಿಗೆ ನಮ್ಮ ಮೇಲೆ ಗೌರವ ಇಲ್ಲ ಬರ್ತೀನಿ ಅಂತ ಹೇಳು ಮಿಸ್ ಆಗ್ಬರ್ತಾಗಿತ್ತು ರಜನಿ ಬಚಾವ್ ಆಗೋಬಿಟ್ಲು ಮುಹೂರ್ತ ಸರಿಯಾಗಿ ಇತ್ತು ಫೈಲ್ ಬೇರೆ ಅವಳ ಹತ್ರನೇ ಇದೆ ಎಲ್ಲಿಗೆ ಹೋಗಿರಬಹುದು ಇವಳು ಇನ್ನೂ ಬಂದಿಲ್ವಲ್ಲ